ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8ರ 4ನೇ ಎಪಿಸೋಡ್ನ ರಿವ್ಯೂ ಮಾಡ್ತೀನಿ. ಸೊ ಆದಷ್ಟು ಚಿಕ್ಕದಾಗಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬ ಜನ ಹೇಳಿದ್ರು 14 ಮಿನಿಟ್ಸ್ ಲಾಂಗ್ ಆಯಿತು, ಚಿಕ್ಕದಾಗಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ನೋಡ್ಬೋದು ಅಂತ ಹೇಳಿದ್ರು. ಸೊ ಬೆಟರ್ ಐ ಟ್ರೈ ತುಂಬ ಚಿಕ್ಕದಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಮೊದಲನೇದಾಗಿ ಏನಾಗುತ್ತೆ ಅಂತ ನೋಡೋದಾದ್ರೆ ಡೇ ಟು ನೈಟ್ ಅವಾಗ ಏನಾಗಿರುತ್ತೆ ಅಂದರೆ ದಿವ್ಯಾ ಮತ್ತು ಧನುಷ್ ಇಬ್ಬರು ಮಧ್ಯೆ ಕನ್ವರ್ಸೇಷನ್ ನಡೀತಾ ಇರುತ್ತೆ. ನಾವೇನಾದರೂ ಯಾವುದಾದ್ರೂ ಕೆಲಸನ ಕರೆಕ್ಟಾಗಿ ಏನಾದರೂ ಮಾಡಿದ್ರೆ ಅದನ್ನ ಯಾರಾದರೂ ಗಮನಿಸಿದ್ರೆ ಮತ್ತೆ ನಾವು ಆ ಕೆಲಸನ ಮಾಡೋದಕ್ಕೆ ನಮ್ಮನ್ನೇ ಕರೀತಾರೆ ಅಂತ ಹೇಳ್ತಿರ್ತಾರೆ. ಅಂದರೆ ಸಿಂಪಲ್ ಆಗಿ ಅವ್ರ ಎಕ್ಸಾಂಪಲ್ ಏನು ಕೊಡ್ತಾರೆ ಅಂದರೆ, ನಾನೇನಾದರೂ ಅಡುಗೆ ಮನೇಲಿ ಯಾವುದಾದ್ರೂ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಮತ್ತೆ ಅದೇ ಕೆಲಸನ ಮಾಡೋಕ್ಕೆ ನನ್ನನ್ನೇ ಗುರುತಿಸ್ತಾರೆ. ಸೊ ಅದಕ್ಕೆ ನನ್ನನ್ನೇ ಕರೀತಾರೆ ಅನ್ನೋ ರೀತಿ ಒಂದು ಕನ್ವರ್ಸೇಷನ್ ನಡೆಯುತ್ತೆ. ಇದಾದ ನಂತರ ಅದೇ ಡೇ ಟು ಮುಗಿಯುತ್ತೆ ಮತ್ತೆ ಡೇ ತ್ರೀ ಶುರುವಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಹಾಡು ಬರುತ್ತೆ, ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ, ಅಲ್ಲಿಗೆ ಆ ಕತೆ ಮುಗಿಯಿತು. ಸೊ ಡೇ ಶುರುವಾದ ಮೇಲೆ ಮೊದಲನೇದಾಗಿ ಮಂಜು ಮತ್ತು ಧನುಷ್ ಅವರ ಮಧ್ಯದಲ್ಲಿ ಒಂದು ಕನ್ವರ್ಸೇಷನ್ ಆಗುತ್ತೆ. ಧನುಷ್ ಅವರು ಸ್ನಾನಕ್ಕೆ ಹೋಗಿದ್ದು ಬರ್ತಾರೆ, ಬಟ್ ಸ್ನಾನದಿಂದ ಬರ್ತಿದ್ದಾಗಿನೇ ಅವ್ರ ಮುಖದಲ್ಲಿ ಮೇಕಪ್ ಕಾಣಿಸುತ್ತೆ. ಇದನ್ನ ನೋಡಿದಂತ ಮಂಜು ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ, ಏನಿದು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮೇಕಪ್ ಇದೆಯಲ್ಲ ಅಂತ ಕೇಳಿದಾಗ ಧನುಷ್ ಅವರು, ಹಾಗೇನಿಲ್ಲ ನಾನು ಸ್ನಾನಕ್ಕೆ ಹೋಗಿಂತ ಮುಂಚೆನೆ ಮೇಕಪ್ ಮಾಡ್ಕೊಂಡು ಹೋಗಿದೆ ಅಂತ ಹೇಳಿದಾಗ ನಿಜವಾಗ್ಲೂ ನಮ್ಮೆಲ್ರಿಗೂ ಶಾಕ್ ಆಗುತ್ತೆ. ಸೊ ಮಂಜು ಅವ್ರಿಗೆ ಯಾವ ರೀತಿ ಶಾಕ್ ಆಯಿತು ಅದೇ ರೀತಿ ನಮ್ಮ ರಿಯಾಕ್ಷನ್ ಕೂಡ ಖಂಡಿತವಾಗ್ಲೂ ಇರುತ್ತೆ. ಈಗ ಆಲ್ರೆಡಿ ತುಂಬಾನೇ ಟ್ರಾಲ್ ಆಗ್ತಿದ್ದಾರೆ ಮೇಕಪ್ ಇಶ್ಯೂಗೋಸ್ಕರ, ಈ ವಿಷಯದಲ್ಲಿ ಮತ್ತಷ್ಟು ಟ್ರಾಲ್ ಆಗ್ಬೋದು ಅವರು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿದ್ರೆ ನಿಧಿ ಅವರು ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ಆ ವಿಷಯ ಅಂದರೆ ಅದು ಪ್ರಶಾಂತ್ ಸಂಬರ್ಗಿ ಅವ್ರ ಬಗ್ಗೆ. ಸೊ ಈಗ್ಲೇ ಕ್ಯಾಪ್ಟನ್ ರೀತಿ ಆಡ್ತಾ ಇದ್ದಾರೆ ಇವರು, ಇನ್ನು ಅಪ್ಪಿತಪ್ಪಿ ಏನಾದರೂ ಕ್ಯಾಪ್ಟನ್ ಆಗಿಬಿಟ್ರೆ ನಿಜವಾಗ್ಲೂ ತುಂಬಾನೇ ಕಷ್ಟ ಆಗ್ಬಿಡುತ್ತೆ, ತುಂಬಾನೇ ಡಾಮಿನೇಟ್ ಮಾಡ್ತಿರ್ತಾರೆ ಅನ್ನೋ ಒಂದು ವಿಷಯ ಬಂದು ಪ್ರಶಾಂತ್ ಸಂಬರ್ಗಿ ಅವ್ರ ಬಗ್ಗೆ ತುಂಬಾನೇ ಮಾತಾಡ್ತಿರ್ತಾರೆ. ಸೊ ತುಂಬಾನೇ ಟ್ರಾಲ್ ಮಾಡ್ತಾರೆ ಒಟ್ಟಿನಲ್ಲಿ ನಿಧಿ ಅವರು ಪ್ರಶಾಂತ್ ಸಂಬರ್ಗಿ ಅವ್ರನ್ನ. ಇದಾದ ನಂತರ ಅಡುಗೆ ಮನೆಯಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಶಂಕರ್ ಅಶ್ವಥ್ ಅವರು ಮತ್ತು ರಘುಗೌಡ ಅವರು ಇಬ್ಬರು ಕೂಡ ಇರ್ತಾರೆ. ಆಗ ರಘುಗೌಡ ಅವರು ನಾಗರ ಹೌದು ಅಂದರೆ ನಿಮ್ಮ ತಂದೆ ಆ್ಯಕ್ಟ್ ಮಾಡಿರುವಂಥ ಮೂವಿದು ಒಂದು ಡೈಲಾಗ್ನ ಹೇಳ್ತೀರಾ ಅಂತ ಕೇಳಿದಾಗ ಶಂಕರ್ ಅಶ್ವಥ್ ಅವರು ಏನು ಮಾಡ್ತಾರೆ ಅಂದರೆ ಅದನ್ನು ಹೇಳಲ್ಲ, ಬಟ್ ನನ್ನ ತಂದೆಗೆ ಅವರು ಸಾಯೋ ಸಮಯದಲ್ಲಿ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಸೊ ಆಗ ಆ ಸಮಯದಲ್ಲಿ ಅವರು ಯಾವ ರೀತಿ ವರ್ತನೆ ಮಾಡ್ತಿದ್ರು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಆ್ಯಕ್ಟಿಂಗ್ ಮಾಡ್ತಾರೆ. ಆಸಮ್, ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನಿಜವಾಗ್ಲೂ ನಮ್ಮೆಲ್ರಿಗೂ ನಾವು ಅಶ್ವಥ್ ಅವ್ರನ್ನೇ ನೋಡ್ತಿದ್ದೀವಿ ಅನ್ನೋ ರೀತಿ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ರಘುಗೌಡ ಅವರು ಕೂಡ ಅದನ್ನೇ ಹೇಳ್ತಾರೆ, ಸೇಮ್ ನಿಮ್ಮ ತಂದೆನೇ ನೋಡ್ದಂಗೆ ಆಯಿತು ಅಂತ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇದಕ್ಕೆ ಸಪೋರ್ಟ್ ಮಾಡೋದು ರಾಜೀವ್ ಅವರು. ನೋಡಿ ಅದನ್ನು, ಅಪ್ಪಿತಪ್ಪಿ ನೋಡಿಲ್ಲ ಅಂದರೆ ಒಂದ್ಸರಿ ಊಟಲ್ಲಿ ವಾಪಸ್ ನೀವು ನೋಡಿ, ತುಂಬಾನೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಶ್ವಥ್ ಅವರು. ಇದಾದ ನಂತರ ಮತ್ತೆ ರಘುಗೌಡ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ಸೆಲೆಬ್ರಿಟಿ ಮಗ ಅಲ್ವಾ, ಒಂದು ನಿಮಗೂ ಒಂದು ಪ್ರೆಷರ್ ಇರುತ್ತೆ. ಸೊ ಯಾವ ರೀತಿ ನಿಮ್ಗೇನಾದರೂ ಪ್ರೆಷರ್ ಇತ್ತ ಅಥವಾ ಪ್ರೆಷರ್ ಇರಲಿಲ್ವಾ ಅಶ್ವಥ್ ಅವ್ರ ಮಗ, ಸೊ ಏನಾದರೂ ಇಡಬೇಕಲ್ಲ ಪ್ರೆಷರ್ ಅಂತ ಕೇಳಿದ್ದಕ್ಕೆ ಶಂಕರ್ ಅಶ್ವಥ್ ಅವರು, ಖಂಡಿತವಾಗ್ಲೂ ಪ್ರೆಷರ್ ಇತ್ತು, ನಾವು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋಂಗಿಲ್ಲ, ಯಾರ ಮೇಲೂ ಬೈಯೋಂಗಿಲ್ಲ, ಏನಾದರೂ ಕೆಟ್ಟದಾಗ ಬೈಯೋಕೆ ಹೋದರೆ ನೀವು ಅಶ್ವಥ್ ಅವ್ರ ಮಗ ಈ ರೀತಿ ಎಲ್ಲ ಕೆಟ್ಟದಾಗ ಬೈತೀರಾ ಅಂತ ಕೇಳೋರು, ಅಥವಾ ನಾವು ಏನಾದರೂ ನನಗೆ ಸಿಗರೆಟ್ ಸೇದಬೇಕು ಅನಿಸಿದ್ರೆ ಅದನ್ನು ನಾನು ಮಾಡೋ ಹಾಗಿರ್ತಿರಲಿಲ್ಲ. ಸೊ ಪ್ರತಿಯೊಂದಕ್ಕೂ ಕೂಡ ಒಂದು ರೆಸ್ಟ್ರಿಕ್ಷನ್ಸ್ ಇರ್ತಿತ್ತು. ನಮಗೆ ಒಂದು ನಮ್ಮನ್ನ ಮನುಷ್ಯರ ಥರನೇ ನೋಡ್ತಿರಲ್ಲ, ನಮಗೊಂದು ಫ್ರೀಡಮ್ ಇದೆ ಅನ್ನೋದನ್ನು ಕೂಡ ಯಾರು ಗಮನಿಸ್ತಾ ಇರಲಿಲ್ಲ, ಖಂಡಿತವಾಗ್ಲೂ ಪ್ರೆಷರ್ ಇತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಯಿತು ಅಂತ ನೋಡೋದಾದರೆ ಟಾಸ್ಕ್. ಸೊ ನೆನ್ನೆ ಅಷ್ಟೇ ನೋಡಿದ್ವಿ, ನಾಮಿನೇಟ್ ಆಗಿರೋರು ಸೇಫ್ ಆದರು, ಸೇಫ್ ಆಗಿದ್ದವರು ನಾಮಿನೇಟ್ ಆದರು. ಸೊ ಅದು ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ಮೊದಲನೇದಾಗಿ ನಿಧಿ ಅವರು, ನಾನು ದಿವ್ಯನ ಜೊತೆ ಸ್ಪರ್ಧಿಸ್ತೀನಿ, ಅವ್ರು ನನಗೆ ಅಪೋನೆಂಟ್ ಆಗಲಿ ಅಂದ್ಬಿಟ್ಟು ಈ ಟಾಸ್ಕ್ನ ಅಂದರೆ ನಿಧಿ ಅವರು ನಾಮಿನೇಟ್ ಆಗಿರ್ತಾರೆ. ಸೊ ಆ ಕಾರಣಕ್ಕಾಗಿ ಸೇಫ್ ಆಗಿರುವಂಥ ದಿವ್ಯಾ ಉಡುರಗ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರ ಟಾಸ್ಕ್ಗೆ ಅಪೋನೆಂಟ್ ಆಗಿ ಮಾಡ್ಕೋತಾರೆ. ಸೊ ಆ ಟಾಸ್ಕ್ ಏನು ಅಂದರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲಲ್ಲಿ ಒಂದೆಂಡಲ್ಲಿ ಎರಡು ಬಕೆಟಲ್ಲಿ ಬಟ್ಟೆಗಳು ಇಟ್ಟಿರ್ತಾರೆ, ಇನ್ನೊಂದೆಂಡಲ್ಲಿ ಗಂಟೆ ಇಟ್ಟಿರ್ತಾರೆ. ಸೊ ಟೀ ಶರ್ಟ್ಗಳೇನಿರುತ್ತೆ ಬಕೆಟಲ್ಲಿ, ಆ ಟೀ ಶರ್ಟ್ನ ಇವರು ಹಾಕೋಬೇಕು, ನಂತರ ಸ್ವಿಮ್ ಮಾಡಿ ಗಂಟೆ ಹೊಡೆದು ವಾಪಸ್ ಬರಬೇಕು. ವಾಪಸ್ ಬಂದಾಗ ಆ ಟೀ ಶರ್ಟ್ನ ಬಿಚ್ಚಂಗಿಲ್ಲ, ಮತ್ತೆ ಇನ್ನೊಂದು ಟೀ ಶರ್ಟ್ನ ಮೈ ಮೇಲೆ ಹಾಕೋಬೇಕು. ಸೊ ಈ ರೀತಿ ಯಾರು ಜಾಸ್ತಿ ಟೀ ಶರ್ಟ್ನ ಹಾಕೊಂಡಿರ್ತಾರೆ ಅಂತ ನೋಡಬೇಕಾದ್ರೆ ಅಟ್ ದಿ ಎಂಡ್ ಆಫ್ ದಿ ಈ ಟಾಸ್ಕ್ ಅಂದರೆ ಫಸ್ಟ್ ರೌಂಡ್ ಟಾಸ್ಕಲ್ಲಿ ಇಬ್ಬರು ಕೂಡ ಎಪಿಪತ್ತು ಟೀ ಶರ್ಟ್ನ ಹಾಕೊಂಡಿರ್ತಾರೆ. ಸೊ ಟೈ ಆಗಿರೋದ್ರಿಂದ ಮತ್ತೆ ಏನು ಮಾಡ್ತಾರೆ ಅಂದರೆ ಇಬ್ಬರಿಗೂ ಕೂಡ ಟೋಟಲ್ ಆಗಿ 9 ಶರ್ಟ್ಗಳನ್ನ ಬ್ಯಾಗಲ್ಲಿಡ್ತಾರೆ. ಸೊ 9 ಶರ್ಟ್ಗಳಲ್ಲಿ ಅಂದರೆ ಸೇಮ್ ಟಾಸ್ಕ್ ಕಂಟಿನ್ಯೂ ಆಗುತ್ತೆ, 5 ಟೀ ಶರ್ಟ್ನ ದಿವ್ಯ ಅವ್ರು ಹಾಕೋತಾರೆ, 4 ಟೀ ಶರ್ಟ್ನ ನಿಧಿ ಅವ್ರು ಹಾಕೋತಾರೆ. ಸೊ ನಾಮಿನೇಟ್ ಆಗಿದಂಥ ನಿಧಿ ಅವರು ಮತ್ತೆ ನಾಮಿನೇಟ್ ಆಗ್ತಾರೆ, ಸೇಫ್ ಆಗಿದ್ದಂಥ ದಿವ್ಯ ಅವರು ಸೇಫ್ ಆಗ್ತಾರೆ. ಮತ್ತೆ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಾಯಿತು ಅಂತ ನೋಡೋದಾದರೆ, ರಘು ಅವರು ಶುಭಾ ಪೂಂಜಾ ಅವ್ರ ಹತ್ರ ಹೋಗಿ ಒಂದು ಕನ್ಫ್ಯೂಷನ್ನ ಮಾಡ್ಕೋತಾರೆ, ನಾನು ನಿಮ್ಮ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದೆ, ನೀವು ಆ ರೀತಿ ಇರ್ಬೋದು ಈ ರೀತಿ ಇರ್ಬೋದು, ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಿದ್ರು ಅದನ್ನೇ ನಿಜ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ನಿಮ್ಮನ್ನ ಎದುರು ನೋಡಿದ ಮೇಲೆ ನಮಗೆ ನನಗೆ ಆ ರೀತಿ ಭಾವನೆಗಳಿಲ್ಲ, ನೀವು ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅಂತ ಅನ್ನಿಸ್ತಿದೆ. ಸೊ ಆ ಕಾರಣದಿಂದ ನಿಮಗೆ ಸಾರಿ ಹೇಳಿ ನಾನು ಕನ್ಫೆಷನ್ನ ಮಾಡ್ಕೋತಿದ್ದೀನಿ ಅಂತ ಹೇಳಿದಾಗ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಇಂಥ ಶುಭಾ ಪೂಂಜಾ ಅವ್ರನ್ನ ನಾವು ನೋಡ್ತಿರ್ಬೇಕಾದ್ರೇ ನಮಗೂ ಕೂಡ ಅದೇ ರೀತಿ ಅನಿಸುತ್ತೆ, ಯಾಕಂದರೆ ನಾವು ಅವ್ರನ್ನ ಮೂವೀಸಲ್ಲಾಗಲಿ ಅಥವಾ ಬೇರೆ ಯಾವುದಾದ್ರೂ ಶೋಸಲ್ಲಿ
ನೋಡಿರೋ ರೀತಿನೇ ಬೇರೆ, ಅವ್ರ ವ್ಯಕ್ತಿತ್ವನ ಈಗ ನಾವು ನೋಡ್ತಿರೋದೇ ಬೇರೆ ರೀತಿ ಇದೆ. ಸೊ ಆ ಕಾರಣದಿಂದ ನಮಗೂ ಕೂಡ ಅದೇ ರೀತಿ ಅನಿಸುತ್ತೆ. ಇನ್ಫ್ಯಾಕ್ಟ್ ನಾವೆಲ್ಲರೂ ಕೂಡ ಶುಭ ಪೂಜಾ ಅವ್ರ ವಿಷಯವಾಗಿ ಕನ್ಫ್ಯೂಷನ್ ಮಾಡ್ಕೋಬಹುದು, ಯಾಕಂದ್ರೆ ತುಂಬಾ ಕ್ಯೂಟ್, ತುಂಬಾ ಇನ್ನೋಸೆಂಟ್ ಆಗಿದ್ದಾರೆ ಅವರು. ಇದೇ ಅವರ ವ್ಯಕ್ತಿತ್ವ ಅನ್ಸುತ್ತೆ. ಇದು ಇನ್ನೊಂದ್ ಕಡೆ ಇನ್ನೊಂದು ಟಾಸ್ಕ್ ಅಲ್ಲಿ ಇವ್ರ ಬಗ್ಗೆ ಇನ್ನೂ ಒಳ್ಳೇದು ಹೇಳೋಕಿದೆ, ಅದನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ಬೇರೆ ಏನೆಲ್ಲ ಆಯ್ತು ಅಂತ ನೋಡೋದಾದ್ರೆ, ಶಮಂತ್ ಅವರು ಮಂಜು ಮತ್ತೆ ಅರವಿಂದ್ ಅವ್ರ ಹತ್ರ ಹೋಗಿ ನನಗೆ ಕ್ಯಾಪ್ಟನ್ಸಿನ ಕರೆಕ್ಟ್ ಆಗಿ ಮಾಡಕ್ ಬಿಡ್ತಾ ಇಲ್ಲ, ಎಲ್ಲರೂ ಕೂಡ ಅವರವ್ರ ವ್ಯೂಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ, ಬಟ್ ನಂದನ್ನ ಯಾರು ಕರೆಕ್ಟ್ ಆಗಿ ಕೇಳಿಸ್ಕೋತಿಲ್ಲ ಅಂತ ಒಂದು ಅವ್ರ ಹತ್ರ ಕನ್ಫ್ಯೂಸ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಹತ್ರ ಒಂದು ಹೇಳ್ತಾ ಇರ್ತಾರೆ ಸೊ ನಂಗೆ ಈ ರೀತಿ ಆಗ್ತಾ ಇಲ್ಲ ಅಂತ. ಅದಕ್ಕೆ ಅವರಿಬ್ರು ಒಳ್ಳೆ ಸಜೆಷನ್ನ ಕೊಡ್ತಾರೆ. ಸೊ ಏನ ಸಜೆಷನ್ ಅಂದ್ರೆ, ಎಲ್ಲರಿಗೂ ಹೇಳಿ ನೀವು ನಾನು ಕ್ಯಾಪ್ಟನ್ ನನ್ನ ಮಾತನ್ನ ಕೇಳಿ ಅಂತ ಕೇಳಲೇಬೇಕು ಆಕ್ಚುಲಿ ಕ್ಯಾಪ್ಟನ್ ಮಾತನ್ನ. ಸೊ ಈ ರೀತಿಯಾಗಿ ಅಲ್ಲೊಂದು ಕನ್ವರ್ಸೇಷನ್ ಕೂಡ ನಡೆಯುತ್ತೆ. ಇದಾದ ನಂತರ ರಘು ಮತ್ತೆ ಶಮಂತ್ ಅವರು ನಿರ್ಮಲ ಅವ್ರು ಯಾಕೆ ನಾಮಿನೇಟ್ ಆದರು, ಯಾರು ನಾಮಿನೇಟ್ ಮಾಡಿದ್ದು, ಅವ್ರನ್ನ ಬೇಕಂತ ಏನಾದರೂ ಮಾಡಿದ್ರು ಅಂತ ಮಾತಾಡ್ತಿರ್ತಾರೆ. ಅದಕ್ಕೆ ರಘು ಅವರು ಇಲ್ಲ ಬೇಕಂತ ಯಾರು ಮಾಡಲಿಲ್ಲ, ಬಟ್ ಅವ್ರೇನೋ ಅಂದ್ಕೊಂಡು ನಾಮಿನೇಟ್ ಮಾಡಿದ್ರು, ಬಟ್ ಬಿಗ್ ಬಾಸ್ ಅವರು ಡೈರೆಕ್ಟ್ ಆಗಿ ಅವ್ರನ್ನ ನಾಮಿನೇಟ್ ಮಾಡೋ ರೀತಿ ಆಯಿತು ಅದು ಅಂತ ಹೇಳಿ ಅಲ್ಲೊಂದು ಕನ್ವರ್ಸೇಷನ್ ಮುಗಿಯುತ್ತೆ. ನಂತರ ಈಗ ಇನ್ನೊಂದು ಚಾಲೆಂಜ್ ಶುರು ಆಗುತ್ತೆ. ಧನುಶ್ರೀ ಅಂದ್ರೆ ನಾಮಿನೇಟ್ ಆಗಿರೋರು ಸೇಫ್ ಆಗಿರುವಂತ ಗೀತಾ ಅವ್ರನ್ನ ಅಪೋನೆಂಟ್ ಮಾಡ್ಕೋತಾರೆ. ಸೊ ಇಲ್ಲಿ ಧನುಶ್ರೀ ಅವರು ಕೊಡೋ ರೀಸನ್ ಏನಂದ್ರೆ, ನನಗೆ ಅವರು ಸೂಕ್ತವಾದ ಅಪೋನೆಂಟ್ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಇವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಓಕೆ, ಈಗ ಟಾಸ್ಕ್ ಕೂಡ ಶುರುವಾಗುತ್ತೆ. ಟಾಸ್ಕ್ ಏನಂದ್ರೆ, ನಾಲ್ಕು ಮರದ ಪೀಸ್ಗಳಿರುತ್ತೆ. ಸೊ ಅದನ್ನ ಮತ್ತೆ ಕಟ್ ಮಾಡ್ಬೇಕಾಗಿರುತ್ತೆ. ಇವರು ಯಾರು ನಾಲ್ಕು ಮರದ ಪೀಸನ್ನ ಮೊದಲು ಕಟ್ ಮಾಡಿ ಇಡ್ತಾರೋ ಸೊ ಅವರು ಗೆದ್ದಂಗೆ. ಸೊ ಇಲ್ಲಿ ಗೀತಾ ಅವರು ಗೆಲ್ತಾರೆ. ಮೇ ಬಿ ಧನುಶ್ರೀ ಅವರು ಏನೋ ನಾನು ಗೀತನ ವಿರುದ್ಧವಾಗಿ ಗೆಲ್ತೀನಿ ಅಂತ ಅನ್ಕೊಂಡಿದ್ರೇನೋ, ಬಟ್ ಅದು ಕೂಡ ಆಗಲಿಲ್ಲ. ಸೊ ಗೀತಾ ಅವರು ಸೇಫ್ ಆಗಿದ್ರು, ಅವರು ಮತ್ತೆ ಸೇಫ್ ಆಗ್ತಾರೆ. ಧನುಶ್ರೀ ಅವರು ನಾಮಿನೇಟ್ ಆಗಿದ್ರು, ಸೊ ಮತ್ತೆ ಅವರು ನಾಮಿನೇಟ್ ಆಗ್ತಾರೆ. ಇದಾದ ನಂತರ ಮತ್ತೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಒಂದು ಅಲ್ಲೇ ಅವರೆಲ್ಲ ಸೇರಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ಆಕ್ಟಿವಿಟಿ ಮಾಡ್ತಿರ್ತಾರೆ. ಸೊ ಅದರಲ್ಲಿ ರಘು ಅವರು ಒಂದು ಸಾಂಗ್ನ ಡೈರೆಕ್ಟ್ ಮಾಡ್ತಿರ್ತಾರೆ. ಅದರಲ್ಲಿ ಪ್ರಶಾಂತ್ ಸಬರ್ಗಿ ಮತ್ತೆ ದಿವ್ಯ ಅವರು ಏನಂತಾರೆ ಅದು ಆಕ್ಟ್ ಮಾಡ್ತಿರ್ತಾರೆ. ಸೊ ಆಕ್ಟ್ ಮಾಡಬೇಕಾದ್ರೆ ಈ ಮೊದಲನೇ ವಿಷಯದಲ್ಲಿ ಆಲ್ರೆಡಿ ನೀವು ಒಂದು ಪ್ರೋಮಾನ ನೋಡಿರ್ತೀರ ಅಲ್ವಾ. ಸೊ ಇಲ್ಲಿ ಜಗಳ ಆಗ್ತಿದೆ ಪ್ರಶಾಂತ್ ಸಂಬರ್ಗಿ ಮತ್ತೆ ಏನು ಶಮಂತ್ ಅವ್ರ ಮಧ್ಯೆ ಅಂತ. ಅಲ್ಲಿ ಆಕ್ಚುಲಿ ಯಾವುದೇ ರೀತಿಯೆಲ್ಲ ಜಗಳ ಆಗೋದಿಲ್ಲ. ಸ್ವಲ್ಪ ಆಹಾ ಓಹೋ ಈ ರೀತಿಯೆಲ್ಲ ಒಂದು ಮಾತುಗಳು ಬರ್ತಾ ಇರುತ್ತೆ ಅಂದರೆ, ಯಾರು ಕೂಡ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಆ್ಯಕ್ಟ್ಗೆ ಬೆಲೆ ಕೊಡ್ತಿಲ್ಲ ಅಂತ ಪ್ರಶಾಂತ್ ಸಂಬರ್ಗಿ ಅವರು ಅಂದ್ಕೊಂಡಿರ್ತಾರೆ. ಒಂದು ಕಡೆ ಇದನ್ನ ಇಟ್ಟಿರೋಣ, ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಅಲ್ಲಿ ಇದೇ ರೀತಿ ಇನ್ನೊಂದು ಆಕ್ಟಿವಿಟಿ ನಡೆಯುತ್ತೆ. ಅಲ್ಲಿ ಅಶ್ವಥ್ ಅವರು ಮತ್ತೆ ಚಂದ್ರಕರ್ ಅವರು ಇಬ್ರು ಕೂಡ ಆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಅಶ್ವಥ್ ಅವರ ಆಕ್ಟಿಂಗ್ ಮೋಸಮ್ ಆಗಿದೆ, ಸಖತ್ತಾಗಿ ಆಕ್ಟ್ ಮಾಡ್ತಾರೆ. ನಾವೆಲ್ಲರೂ ಕೂಡ ಈ ಸೀನ್ನ ಮಿಸ್ ಮಾಡ್ಕೊಳ್ಳದೆ ನೋಡಲೇಬೇಕು. ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಊಟಲ್ಲಿ ನೋಡಿ ಅಭಿದಪ್ಪ, ಏನಾದರೂ ಕಲರ್ಸ್ ಕನ್ನಡದಲ್ಲಿ ಮತ್ತೆ ಏನಾದರೂ ರಿಪೀಟ್ ಆಗಿ ಹಾಕಿದಾಗ ಟೆಲಿಕಾಸ್ಟ್ ಮಾಡಿದಾಗ ದಯವಿಟ್ಟು ಈ ಒಂದು ಸೀನ್ನ ನೋಡಿ, ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಶ್ವಥ್ ಅವ್ರನ್ನ. ಸೊ ಇದನ್ನ ನೋಡಿದಾಗ ಅನಿಸುತ್ತೆ ಯಾಕೆ ಇವ್ರಿಗೆ ತುಂಬ ಚಾನ್ಸಸ್ ಸಿಗ್ತಾ ಇಲ್ಲ ಮೂವಿಲಿ ಮಾಡೋಕ್ಕೆ ಅಂತ. ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಮಿಸ್ ಮಾಡಿದೆ ನೋಡಿ. ಇದಾದ್ಮೇಲೆ ಮತ್ತೆ ಏನಾಗುತ್ತೆ ಅಂತ ನೋಡೋದಾದ್ರೆ, ನಿಧಿ ಮತ್ತು ಶಮಂತ್ ಅವರಿಬ್ರು ಕೂಡ ಸೇರಿಕೊಂಡು ಪ್ರಶಾಂತ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಪ್ರಶಾಂತ್ ಸಂಬರ್ಗಿ ಅವರು ತುಂಬಾ ಡಾಮಿನೇಟ್ ಮಾಡ್ತಾ ಇದ್ದಾರೆ ಎಲ್ಲರನ್ನು ಕೂಡ, ನಾನು ಹೇಳ್ದಂಗೆ ಆಗಬೇಕು. ಸೊ ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ, ತುಂಬಾ ಟಾಂಗ್ ಕೊಡ್ತಾರೆ ಪ್ರಶಾಂತ್ ಸಂಬರ್ಗಿ ಅವ್ರಿಗೆ. ಯಾರು ನಿಧಿ ಅವರು ತುಂಬ ಟ್ರಾಲ್ ಮಾಡ್ತಾರೆ ಇವ್ರ ವಿಷಯವಾಗಿ, ಹಾಗಾಯ್ತು ಹೀಗಾಯ್ತು ಅದು ಇದು ಸುಮ್ಮನೆ ಏನಾದರೂ ಹೇಳ್ತಾನೆ ಇರ್ತಾರೆ ಪ್ರಶಾಂತ್ ಸಂಬರ್ಗಿ ಅವ್ರ ಬಗ್ಗೆ. ಇನ್ಫ್ಯಾಕ್ಟ್ ಅವ್ರು ಹೇಳೋದ್ರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ, ಅಂದರೆ ಅದೇ ರೀತಿ ನಡ್ಕೋತಾ ಇರ್ತಾರೆ ಅವರು. ಇದಾದ ನಂತರ ಮತ್ತೆ ಶಮಂತ್ ಅವರು ಇದು ನಾವು ಪ್ರೋಮೋದಲ್ಲಿ ನೋಡಿದಂಗೆ, ಶಮಂತ್ ಮಧ್ಯೆ ಪ್ರಶಾಂತ್ ಸಂಬರ್ಗಿ ಅವ್ರ ಮಧ್ಯೆ ಏನು ಜಗಳ ಆಗುತ್ತೆ ಅಂತ ಪ್ರೋಮೋದಲ್ಲಿ ನೋಡಿದ್ವಿ. ಇದು ಆ್ಯಕ್ಚುಲಿ ಅವ್ರು ತೋರಿಸಿರೋ ರೀತಿ ಇಲ್ಲ, ಪ್ರೋಮೋದಲ್ಲಿ ತೋರಿಸಿರೋ ರೀತಿ ಇಲ್ಲ. ನಾವು ಅಂದ್ಕೊಳ್ಳೋದಿಲ್ಲಿ ಪ್ರಶಾಂತ್ ಸಂಬರ್ಗಿ ಅವ್ರು ತಪ್ಪಿದೆ ಅಂತ ಅನ್ನಿಸ್ಬೋದು ಒಂದು ಕಡೆ, ಪ್ರಶಾಂತ್ ಸಂಬರ್ಗಿ ಅವರು ತಪ್ಪಿದೆ ಇಲ್ಲಿ. ಯಾಕಂದರೆ ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಏನು ತುಂಬ ಜೋರಾಗಿ ಮಾತಾಡೋದು ಅಥವಾ ಟಾರ್ಗೆಟ್ ಮಾಡೋದು, ನೀನೇ ಈ ರೀತಿ ತಪ್ಪು ಮಾಡ್ತಿದ್ದೆ ಅಂತ ಅಂತ. ಸೊ ಆ ಕಾರಣದಿಂದ ಶಮಂತ್ ಅವರು ನೀವ್ಯಾಕೆ ನನ್ನೇ ಟಾರ್ಗೆಟ್ ಮಾಡಿದ್ರೆ, ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ಬೋದಿತ್ತಲ್ಲ ಅಂತ ಒಂದು ಮ್ಯಾಟರ್ ತೆಗೆದಾಗ ಪ್ರಶಾಂತ್ ಸಂಬರ್ಗಿ ಅವರು ಇಲ್ಲ ನಾನು ಹೇಳಿದೆಲ್ಲರಿಗೂ ಕೂಡ ಅದರಲ್ಲಿ ನಿನಗೆ ಸಪ್ರೇಟಾಗಿ ಬಂದು ಹೇಳಿದೆ, ಜೊತೆಗೆ ಎಲ್ಲರೂ ಕೂಡ ಅವರವ್ರ ಹತ್ರನೇ ಹೋಗಿ ಹೇಳಿದ್ದೀನಿ, ನಿನಗೆ ವಿಶೇಷವಾಗಿ ಏನು ಹೇಳ್ತಾ ಇಲ್ಲ ನಾನು ಅಂತ ಹೇಳ್ತಾರೆ. ಸೊ ಇದನ್ನು ಆ್ಯಕ್ಚುಲಿ ಎಲ್ಲರೂ ಕೂಡ ಅಲ್ಲೇ ಬಿಟ್ಟುಬಿಡು ಅಂತ ಶಮಂತ್ ಅವ್ರಿಗೆ ಹೇಳ್ತಾರೆ. ಬಟ್ ಶಮಂತ್ ಅವರು ತುಂಬ ಡ್ರ್ಯಾಗ್ ಮಾಡ್ತಾರೆ ಇದನ್ನು. ಸೊ ಯಾಕೆ ಮಾಡ್ತಾರೆ ಅಂತ ನಿಜವಾಗ್ಲೂ ನನಗಂತೂ ಅದೇ ಬೇಜಾರಾಯಿತು. ಬಟ್ ಶಮಂತ್ ಅವರು ತುಂಬಾ ಡ್ರ್ಯಾಗ್ ಮಾಡಿದ್ರು ಇದನ್ನು ಅಂತ ಅನ್ನಿಸ್ತು. ಸೊ ಇದನ್ನೇ ಪ್ರೋಮೋದಲ್ಲಿ ತೋರಿಸಿರೋದು ದೊಡ್ಡದಾಗಿ ಜಗಳ ಆಯಿತು ಅನ್ನೋ ರೀತಿ, ಬಟ್ ಯಾವುದೇ ರೀತಿ ದೊಡ್ಡ ಜಗಳನೂ ಇಲ್ಲ. ಇವರು ಡ್ರ್ಯಾಗ್ ಮಾಡಲಿಲ್ಲ ಅಂದಿದ್ರೆ ಸೊ ಆ ಮ್ಯಾಟ್ರು ಅಲ್ಲಿಗೆ ಮುಗಿತಾ ಆಯಿತು. ಸೊ ಮತ್ತೆ ನೆಕ್ಸ್ಟ್ ಈಗ ಏನಾಯಿತು ಅಂತ ನೋಡೋದಾದರೆ, ಇನ್ನೊಂದು ನಾಮಿನೇಷನ್ ಟಾಸ್ಕ್, ಅದರಲ್ಲಿ ನಿಧಿ ಅವರು ನಾನು ಇದರಲ್ಲಿ ಕಂಟೆಸ್ಟ್ ಮಾಡ್ತೀನಿ, ನನಗೆ ಅಪೋನೆಂಟ್ ಆಗಿ ಶುಭ ಪೂಜಾ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇವರಿಬ್ಬರ ಮಧ್ಯೆ ಇರುವಂಥ ಟಾಸ್ಕ್ ಯಾವುದು ಅಂದರೆ, ಡಾರ್ಟ್ ನೋಡಿದ್ಯಲ್ವ, ಅಂದರೆ ಒಂದು ಬೋರ್ಡಲ್ಲಿ ನಂಬರ್ಸ್ ಇರುತ್ತೆ ಅದಕ್ಕೆ ನಾವು ಗುರಿ ಇಟ್ಟು ಹೊಡಿತೀವಿ ಗೊತ್ತಾ, ಸೊ ಅದನ್ನು ಡಾರ್ಟ್ ಅಂತಾರೆ. ಸೊ ಆ ಗೇಮ್ನ ಇವರಿಬ್ಬರ ಮಧ್ಯೆ ಇಟ್ಟಿರ್ತಾರೆ. ಸೊ ಆ ಗೇಮಲ್ಲಿ ಗೆಲ್ಲೋದು ನಿಧಿ ಅವರು. ಸೊ
ಅದೇ ಇಂಥ ವಿಷಯ ಬಂದಾಗ ಬೇಜಾರಾಗ್ಬಿಟ್ಟಿರುತ್ತೆ. ಸೇಫ್ ಆಗಿದ್ದವರು ಮತ್ತೆ ಸೇಫ್ ಆದರೆ ಏನು ಬೇಜಾರಾಗಲ್ಲ, ಆದರೆ ಸೇಫ್ ಆಗಿದ್ದವ್ರು ನಾಮಿನೇಟ್ ಆಗಿ, ಈಗ ನಾಮಿನೇಟ್ ಆಗಿದ್ದವ್ರು ಸೇಫ್ ಆದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಸೊ ಇಲ್ಲಿ ನಿಜವಾಗ್ಲೂ ನಾವು ಮೆಚ್ಚಬೇಕಾಗಿರೋದು ನಾನು ಆಗಲೇ ಹೇಳ್ದಂಗೆ ಶುಭ ಪೂಂಜಾವನ್ನ ಹೊಗಳೋಕೆ ಇನ್ನಷ್ಟಿದೆ ಅಂತ. ಸೊ ಈ ಟಾಸ್ಕ್ನ ನೋಡಿದ ಮೇಲೆ ಖಂಡಿತವಾಗ್ಲೂ ಅವ್ರನ್ನ ಹೊಗಳಲೇಬೇಕು, ಯಾಕಂದರೆ ಅಷ್ಟು ಸ್ಪೋರ್ಟಿವ್ ಆಗಿ ಆಡ್ತಾರೆ ಅವರು. ನಾನು ನಾಮಿನೇಟ್ ಆಗಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋ ಅಂತ ಬೇಜಾರಾಗಿರೋ ಮುಖನೂ ಕೂಡ ನಮಗೆ ತೋರಿಸೋದಿಲ್ಲ. ಅಷ್ಟು ಸ್ಪೋರ್ಟಿವ್ ಆಗಿ ತಗೊಂಡು ನಿಧಿ ಅವ್ರಿಗೆ ಇನ್ಫ್ಯಾಕ್ಟ್ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಈ ರೀತಿ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬಾ ಏನಕ್ಕೂ ಬೇಜಾರು ಮಾಡ್ಕೊಳ್ಳದೆ ನಡ್ಕೊಳ್ಳುವಂಥ ಸ್ವಭಾವ ನಮಗೆಲ್ಲರಿಗೂ ಕೂಡ ನಿಜವಾಗ್ಲೂ ಖುಷಿ ಕೊಡುತ್ತೆ. ಇದಾದಮೇಲೆ ಮತ್ತೊಂದು ಕಡೆ ಲ್ಯಾಗ್ ಮಂಜು ಅವರು ತಮ್ಮ ರೂಮಲ್ಲಿ ಒಬ್ಬರೇ ಮಲ್ಕೊಂಡು ಮಾತಾಡ್ತಿರ್ತಾರೆ. ಸೊ ಅವ್ರು ಮಾತಾಡ್ತಿರೋ ವಿಷಯ ಏನು ಅಂದರೆ, ನಾನು ಇಲ್ಲಿಗೆ ಬರಬೇಕಾದ್ರೆ ತುಂಬ ಗಾಬರಿಯಾಗಿ ಹೆದರ್ಕೊಂಡು ಬಂದೆ, ಯಾವ ರೀತಿ ಜನ ಇರ್ತಾರೋ ಹೇಗೆ ನಾನು ಮಾತಾಡಿಸ್ತಾರೋ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಎಲ್ಲರೂ ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ, ತುಂಬ ಪ್ರೀತಿಸ್ತಾರೆ. ಇಷ್ಟೊಂದು ಪ್ರೀತಿ ನಾನು ಪಡ್ಕೋತೀನಿ ಅಂತ ಅಂದ್ಕೊಂಡಿಲ್ಲ ಅಂತ ಹೇಳಿ ಅವ್ರಿಗೇನು ಅವರೇ ಖುಷಿ ಪಡ್ತಾರೆ. ಇದನ್ನು ನೋಡಿದಾಗ ಒಬ್ಬರಿಗೆ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ, ಬಟ್ ಕೆಲವೊಬ್ರಿಗೆ ಖುಷಿ ಆಗುತ್ತೆ. ಸೊ ಪರವಾಗಿಲ್ಲ, ನಮ್ಗೇನು ಖುಷಿ ಸಿಗ್ತಿದೆ ಆ ಖುಷಿನ ನಾವೇ ನೋಡ್ಕೊಂಡು ನಾವೇ ಖುಷಿ ಪಡೋದ್ರಲ್ಲಿ ಜಾಸ್ತಿ ಖುಷಿ ಇದೆ ಅಂತ. ಸೊ ಇದಾದಮೇಲೆ ಮತ್ತೇನಾಗುತ್ತೆ ಅಂದರೆ, ಬ್ರೋಗೌಡ ಅವರು ಎಲ್ಲರನ್ನು ಕೂರಿಸ್ಕೊಂಡು ಒಂದು ಸಾಂಗ್ ಹಾಡ್ತಾರೆ, ಅದೇ ಬಾಗುರು 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 ಡ್ಯಾಶ್ 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 ಡ್ಯಾಶ್. ಸೊ ಈ ಒಂದು ಸಾಂಗ್ನ ಹಾಡ್ತಾರೆ. ವಿಶ್ವನಾಥ್ ಅವರು ಯಾವುದೋ ವಿಷಯವಾಗಿ ಲ್ಯಾಗ್ ಮಂಜು ಅವ್ರನ್ನ ಅವ್ರಿಗೆ ಗೊತ್ತಾ ಇವ್ರಿಗೆ ಗೊತ್ತಾ ಅಂತ ಕೇಳ್ತಾರೆ. ಸೊ ಮಂಜು ಅವರು ನನಗೆ ಅವ್ರಿಗೆ ಗೊತ್ತು ಅಂತ ಹೇಳ್ತಿದ್ದಾಗೇನೆ ಆ ಗೊತ್ತಿರೋವಂಥ ವ್ಯಕ್ತಿ ದಿವ್ಯ ಅವ್ರಿಗೂ ಕೂಡ ಗೊತ್ತಿರ್ತಾರೆ. ಸೊ ಹೀಗೆ ದಿವ್ಯ ಮತ್ತು ಲ್ಯಾಗ್ ಮಂಜು ಇಬ್ಬರು ಮಧ್ಯೆ ಏನೋ ಕನ್ವರ್ಸೇಷನ್ ಆಗುತ್ತೆ. ಸೊ ಇವರಿಬ್ಬರು ತಮಗೆ ಪರಿಚಯಿಸ್ತರು ಅಂದರೆ ಯಾರೆಲ್ಲ ವ್ಯಕ್ತಿಗಳು ಪರಿಚಯ ಇದ್ದಾರೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಸೊ ಕೋಇನ್ಸಿಡೆನ್ಸಲ್ಲಿ ಮಂಜು ಅವರಿಗೆ ಗೊತ್ತಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ದಿವ್ಯ ಅವ್ರಿಗೂ ಗೊತ್ತಿರುತ್ತೆ. ಸೊ ಇದ್ರ ಬಗ್ಗೆ ಇವರಿಬ್ಬರು ಮಾತಾಡಿ ಆಗಿರುವಂತಹ ಕೋಇನ್ಸಿಡೆನ್ಸ್ಗಳ ಬಗ್ಗೆ ಒಂದು ಕನ್ವರ್ಸೇಷನ್ ನಡೆಯುತ್ತೆ. ಮತ್ತೀಗ ಈ ಎಪಿಸೋಡ್ನ ಕೊನೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಎಲ್ಲರೂ ಕೂಡ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಶಂಕರ್ ಅಶ್ವಥ್ ಅವರು ನೀವೆಲ್ಲ ಮಾತಾಡಿ ಅಂದ್ಬಿಟ್ಟು ಹಾಲ್ಗೆ ಹೋಗ್ತಾರೆ. ಸೊ ಹಾಲ್ಗೆ ಹೋಗಿ ಅವರು ಮಲಗಿರ್ತಾರೆ. ಅದನ್ನ ಶಮಂತ್ ಅವರು ನೋಡ್ಬಿಟ್ಟು, ಯಾಕೆ ಇಲ್ಲಿ ಮಲಗಿದ್ದೀರಾ, ನಾನು ಹೋಗಿ ಅವ್ರಿಗೆ ಹೇಳಲ್ಲ ಮಾತಾಡಿಬಿಟ್ಟು ಸೈಲೆಂಟ್ ಆಗಿರಿ ಅಂತ ಹೇಳಲ್ಲ ಅಂದಿದ್ದಕ್ಕೆ, ಇಲ್ಲ ಬೇಡ ಅವ್ರು ಮಾತಾಡ್ಕೊಳ್ಳಿ ಆರಾಮಾಗಿ, ನನಗೆ ಅವ್ರಿಗೆ ತೊಂದರೆ ಕೊಡೋದು ಕೂಡ ನನಗೆ ಇಷ್ಟ ಇಲ್ಲ, ನಾನು ಇಲ್ಲೇ ಮಲಗ್ತೀನಿ, ನೀವೇನು ಹೋಗಿ ಹೇಳಬೇಡಿ ಪ್ಲೀಸ್ ಅಂತ ಕೇಳ್ಕೊತಾರೆ. ಆದರೆ ಶಮಂತ್ ಅವರು ಇಲ್ಲಿ ಯಾಕೋ ಸುಮ್ಮನೆ ಬೇಡವಾಗಿತ್ತು ಅಂತ ಅನಿಸುತ್ತೆ ಈ ಕನ್ವರ್ಸೇಷನ್ ಆಗೋದು. ಶಮಂತ್ ಅವರು ಅಲ್ಲಿ ಎಲ್ಲ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಹೋಗ್ಬಿಟ್ಟು ಹೇಳ್ತಾರೆ, ಬಟ್ ಹೇಳೋ ರೀತಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಪರ್ಸ್ನಲಿ. ಇಲ್ಲಿ ಈ ಕಡೆ ಅಶ್ವಥ್ ಅವರು ಕೂಡ ಹೇಳಬೇಡಿ ನನಗೇನು ಬೇಜಾರಿಲ್ಲ, ಬಟ್ ನಾನು ಇಲ್ಲಿ ಮಲಗ್ತೀನಿ ಅಂತ ಹೇಳಿರ್ತಾರೆ. ಶಮಂತ್ ಅವರು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರ್ತೀರ, ಇಲ್ಲಿಂದ ಶಂಕರ್ ಅವರು ಹೋಗಿ ಅಲ್ಲಿ ಮಲಗಿದ್ದಾರೆ, ಅವ್ರಿಗೇನೋ ಬೇಜಾರಾಯ್ತಂತೆ ಅಂತ ಹೇಳಿಬಿಡ್ತಾರೆ. ಬಟ್ ಇಲ್ಲಿ ಅವರು ಶಂಕರ್ ಅವ್ರು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಸೈಲೆಂಟಾಗಿರಿ, ಅವರು ಅಲ್ಲಿ ಮಲಗಿದ್ದಾರೆ, ವಾಪಸ್ ಇಲ್ಲಿ ಬಂದು ಮಲ್ಕೊಳ್ಳಿ ಅಂತ ಹೇಳಿದಿದ್ರೆ ತುಂಬ ಉತ್ತಮವಾಗಿರ್ತಿತ್ತು ಅಂತ ನನಗನ್ನಿಸ್ತು. ನಂತರ ಅರವಿಂದ್ ಅವರು ಹೋಗಿ ಅಲ್ಲಿ ಅವ್ರನ್ನ ಎದಳಿಸಿ ಬನ್ನಿ ಒಳಗಡೆ ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಮತ್ತು ಒಬ್ಬೊಬ್ಬರಾಗೇ ಹೋಗಿ ಬನ್ನಿ ಒಳಗಡೆ ಮಲ್ಕೊಳ್ಳಿ ಅಂತ ಶಂಕರ್ ಅವ್ರಿಗೆ ಹೇಳ್ತಾರೆ. ಬಟ್ ಶಂಕರ್ ಅವ್ರು ಮಾತ್ರ ಈ ವಿಷಯದಲ್ಲಿ ಒಪ್ತಾನೆ ಇರೋದಿಲ್ಲ, ನಾನು ಇಲ್ಲೇ ಮಲಗ್ತೀನಿ, ನನಗೇನು ತೊಂದರೆ ಇಲ್ಲ, ನೀವು ಆರಾಮಾಗಿ ಮಾತಾಡಿ, ನಾನು ಇಲ್ಲಿ ಮಲಗ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಕ್ತಾಯ ಆಗುತ್ತೆ. ಸೊ ನಿಮಗೆ ನನ್ನ ಈ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಬಿಗ್ ಬಾಸ್ನ ಟಿ ವಿಲಿ ನೋಡೋಕ್ಕಾಗಲ್ಲ, ಹಾಗೆಯೇ ಊಟಲ್ಲಿ ನೋಡೋಕ್ಕಾಗಲ್ಲ ಅಂತಿರ್ತಾರೋ, ದಯವಿಟ್ಟು ನನ್ನ ಲಿಂಕನ್ನು ಅಂದರೆ ಈ ಒಂದು ವಿಡಿಯೋ ಲಿಂಕನ್ನು ನೀವು ಶೇರ್ ಮಾಡಿ. ಸೊ ಅವರು ಯೂಟ್ಯೂಬಲ್ಲಾದರೂ ನೋಡ್ತಾರೆ. ಹಾಗೆಯೇ ಇನ್ನೇನು, ಸೊ ಮತ್ತಷ್ಟು ನನ್ನ ವಿಡಿಯೋಗಳನ್ನ ನೋಡೋಕ್ಕೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಟೇಕ್ ಕೇರ್.